ಸೊ ಎಷ್ಟೋ ತಿಂಗಳುಗಳಿಂದ ಪಿರಿಯಡ್ಸ್ ಆಗಿಲ್ಲ ನನಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೇ ಪಿರಿಯಡ್ ಬರಬೇಕು ಅಥವಾ ಒಂದು ಗಂಟೆಯಲ್ಲಿ ಪಿರಿಯಡ್ಸ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿಯನ್ನ ನೀವು ಫಾಲೋ ಮಾಡಲೇಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪಿರಿಯಡ್ಸ್ ಬೇಗ ಬರಬೇಕು ಒಂದು ದಿನದಲ್ಲೇ ಒಂದೇ ಗಂಟೆಯಲ್ಲಿ ಪಿರಿಯಡ್ಸ್ ಆಗಬೇಕು ಅಂತ ಅನ್ಕೊಳ್ಳೋರು ಅದರ ಜೊತೆಗೆ ಕೆಲವರಿಗೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಇರುತ್ತೆ ಅಂದ್ರೆ ತುಂಬಾ ತಿಂಗಳುಗಳಿಂದ ಪಿರಿಯಡ್ಸ್ ಆಗಿಲ್ಲ ಅಥವಾ ತುಂಬಾ ಆರು ತಿಂಗಳಾಯ್ತು ವರ್ಷ ಆಯ್ತು ಪಿರಿಯಡ್ಸ್ ಆಗಿ ಅಂತ ಅನ್ಕೊಳ್ಳೋರು ಸಹ ಈ ಒಂದು ಹೋಮ್ ರೆಮಿಡಿಯನ್ನ ಖಂಡಿತವಾಗ್ಲೂ ಟ್ರೈ ಮಾಡಬಹುದು ಸೊ ಇರ್ರೆಗ್ಯುಲರ್ ಪಿರಿಯಡ್ಸ್ ಗೆ ಬೇಕಾದಷ್ಟು ಕಾರಣಗಳಿರುತ್ತೆ ಅಥವಾ ಪಿರಿಯಡ್ಸ್ ಕರೆಕ್ಟ್ ಟೈಮ್ ಅಲ್ಲಿ ಆಗ್ತಾ ಇಲ್ಲ 35 ದಿನಕ್ಕೋ 40 ದಿನಕ್ಕೋ ಆಗ್ತಾ ಇದೆ ಅನ್ನೋದಕ್ಕೂ ಸಹ ಕೆಲವೊಂದು ಕಾರಣಗಳಿರುತ್ತೆ ಆ ಕಾರಣಗಳು ಏನು ಅಂತ ನೋಡೋದಾದ್ರೆ ಒಂದು ಸ್ಟ್ರೆಸ್ಫುಲ್ ಲೈಫ್ ಆಗಿರ್ಬೋದು ತುಂಬಾ ಸ್ಟ್ರೆಸ್ ಅನ್ನ ತಗೊಳ್ತಾ ಇರ್ತಾರೆ ಅದ್ರ ಜೊತೆಗೆ ಸರಿಯಾದ ನಿದ್ದೆ ಸ್ಲೀಪ್ಲೆಸ್ನೆಸ್ ಸರಿಯಾದ ನಿದ್ದೆಯನ್ನ ಮಾಡದೇ ಇರುವಂತದ್ದು ದಿನಕ್ಕೆ 8 ಗಂಟೆಗಳು ಖಂಡಿತವಾಗ್ಲೂ ಎಲ್ಲರೂ ನಿದ್ದೆ ಮಾಡಲೇಬೇಕು ಆ ರೀತಿ ನಿದ್ದೆ ಕಡಿಮೆ ಆದರೂ ಸಹ ಈ ರೀತಿ ಇರ್ರೆಗ್ಯುಲರ್ ಪಿರಿಯಡ್ಸ್ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಸ್ಟಾರ್ಟ್ ಆಗಿ ಅದರಿಂದ ಪಿರಿಯಡ್ಸ್ ಅಲ್ಲಿ ಏರುಪೇರು ಉಂಟಾಗುತ್ತೆ ಅದರ ಜೊತೆಗೆ ಕೆಲವೊಂದ್ಸಲ ಹೆರಿಡಿಟಿನೂ ಸಹ ಇರ್ರೆಗ್ಯುಲರ್ ಪಿರಿಯಡ್ಸ್ ಗೆ ರೀಸನ್ಸ್ ಆಗಬಹುದು ಅದರ ಜೊತೆಗೆ ಓವರ್ ಡಯಟ್ ಅನ್ನ ಮಾಡುವಂತದ್ದು ತೀರಾ ಡಯಟ್ ಅನ್ನ ಮಾಡ್ತಾನೆ ಇರುವಂತದ್ದು ಒಂದಾದ್ಮೇಲೆ ಒಂದು ಅದು ಸಹ ಒಂದು ರೆಗ್ಯುಲರ್ ಪಿರಿಯಡ್ಸ್ ಗೆ ಅಥವಾ ಪಿರಿಯಡ್ಸ್ ನಮ್ಗೆ ಕರೆಕ್ಟ್ ಆಗಿ ಆಗದೆ ಇರೋದಕ್ಕೆ ಕಾರಣ ಆಗ್ಬಹುದು ಸೊ ರೀಸನ್ಸ್ ಏನೇ ಇದ್ರೂ ನಮ್ಗೆ ಈಗ ನೆಕ್ಸ್ಟ್ ಫೆಸ್ಟಿವಲ್ಸ್ ಬರ್ತಾ ಇದೆ ಅದಾದ್ಮೇಲೆ ಒಂದು ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗುತ್ತೆ ಮುಹೂರ್ತಗಳು ಶುರುವಾಗುತ್ತೆ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಪೂರ್ತಿ ಮುಹೂರ್ತಗಳು ಇರುವಂತದ್ದು ಡೇಟ್ಸ್ ಅದ್ರ ಜೊತೆಗೆ ಸಮ್ಮರ್ ವೆಕೇಶನ್ಸ್ ಅಲ್ಲಿ ಟ್ರಾವೆಲಿಂಗ್ ಗೆ ಹೋಗ್ಬೇಕು ಈ ರೀತಿ ನೆಕ್ಸ್ಟ್ ನಮ್ಗೆ ಬರುವಂತ ಸೀಸನ್ ಏನಿದೆ ನಮ್ಗೆ ಯಾವಾಗ್ಲೂ ಬಿಸಿ ಆಗಿರುವಂತದ್ದು ಆ ದಿನಗಳಲ್ಲಿ ನಮ್ಗೆ ಪಿರಿಯಡ್ಸ್ ಅನ್ನೋದು ಬಂತು ಅಂತ ಹೇಳಿದ್ರೆ ಎಲ್ಲ ಅಪ್ಸೆಟ್ ಆಗೋಗುತ್ತೆ ಆ ಪ್ರೋಗ್ರಾಮ್ಸ್ ಎಲ್ಲ ಸೊ ಆದ್ರಿಂದ ಪಿರಿಯಡ್ಸ್ ನಿಮ್ಗೆ ಇಮಿಡಿಯೇಟ್ ಆಗಿ ಬರಬೇಕು ಒಂದೇ ದಿನದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಪಿರಿಯಡ್ಸ್ ಬರಬೇಕು ಅಂತಂದ್ರೆ ಈ ಒಂದು ಹೋಮ್ ರೆಮಿಡಿಯನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಆ ಒಂದು ಹೋಮ್ ರೆಮಿಡಿ ಮನೆಯಲ್ಲೇ ಸಿಗುವಂತ ಎರಡು ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತದ್ದು ಇದೊಂದು ಆಯುರ್ವೇದಿಕ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದು ನಮ್ಮ ಕಿಚನ್ ಅಲ್ಲೇ ಈಸಿಯಾಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತ ಒಂದು ನ್ಯಾಚುರಲ್ ಹೋಮ್ ರೆಮಿಡಿ ಅಂತ ಹೇಳ್ಬಹುದು ಆ ಒಂದು ಹೋಮ್ ರೆಮಿಡಿಯನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಸೊ ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ಒಂದು ವೆಸಲ್ ಅಲ್ಲಿ ಒಂದು ದೊಡ್ಡ ಲೋಟ ಅಂದ್ರೆ 1/4 ಲೀಟರ್ ನೀರನ್ನ ತಗೊಂಡು ಬಾಯ್ಲ್ ಗೆ ಇಡಬೇಕು ಅದರಲ್ಲಿ ನೀವು 1 ಸ್ಪೂನ್ ಅಜ್ವಾಯಿನ್ ಅನ್ನ ತಗೊಂಡು ಹಾಕಬೇಕು ಜೊತೆಗೆ 2 ಸ್ಪೂನ್ ಪುಡಿ ಮಾಡಿರುವಂತ ಬೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು 3-4 ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡಬೇಕು ಆ ನೀರು ನಿಮ್ಗೆ 3/4 ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು ನಾವು ತಗೊಂಡಿರುವಂತ ಜಾಗರಿ ಏನಿದೆ ಅದರಲ್ಲಿ ಐರನ್ ರಿಚ್ ಆಗಿರೋದ್ರಿಂದ ಅದು ನಮ್ಮ ಸೊಂಟ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಯಾರಿಗಿರುತ್ತೋ ಅಂತವ್ರಿಗೆ ಬೆಲ್ಲ ತುಂಬಾ ಸಹಕಾರಿಯಾಗಿರುತ್ತೆ ಪಿರಿಯಡ್ಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಜೊತೆಗೆ ಪಿರಿಯಡ್ಸ್ ಬೇಗ ತರೋದಕ್ಕೂ ಈ ಒಂದು ಜಾಗರಿ ಅಥವಾ ಬೆಲ್ಲ ಹೆಲ್ಪ್ ಮಾಡುತ್ತೆ ಅಜ್ವಾಯಿನ್ ಅಲ್ಲಿ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಹುದು ಇದು ಮೇನ್ ಆಗಿ ಇರ್ರೆಗ್ಯುಲರ್ ಪಿರಿಯಡ್ಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದ್ರ ಜೊತೆಗೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಅಂತ ಬರುತ್ತೆ ನಮ್ಗೆ ಪ್ರತಿ ಪಿರಿಯಡ್ಸ್ ಅಲ್ಲೂ ಅದನ್ನ ರಿಮೂವ್ ಮಾಡೋದಕ್ಕೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ ಜೊತೆಗೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡೋದಕ್ಕೆ ಪಿರಿಯಡ್ಸ್ ಬೇಗ ಬರೋದಕ್ಕೆ ಈ ಒಂದು ಅಜ್ವೈನ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಈ ಒಂದು ವಾಟರ್ ಅನ್ನ 3-4 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿ ನಂತರ ಅದನ್ನ ಸ್ಟವ್ ಇಂದ ರಿಮೂವ್ ಮಾಡಿ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಈ ಒಂದು ವಾಟರ್ ಏನಿದೆ ಡಿಕಾಕ್ಷನ್ ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನ ಮಾಡಿಕೊಂಡು ಎಂಪ್ಟಿ ಸ್ಟಮಕ್ ಅಲ್ಲಿ ದಿನಾಲು ಬೆಳಿಗ್ಗೆ ಕುಡಿಬೇಕು ಇದು ಹೇಗಿದೆಯೋ ಹಾಗೆ ಇದನ್ನ ಕುಡಿಬೇಕು ಮತ್ತೆ ಸ್ವಲ್ಪ ಹಾಟ್ ಇರುವಾಗಲೇ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿದಿದ್ದೆ ಆದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಮಧ್ಯಾಹ್ನದ ಒಳಗಡೆನೆ ಪಿರಿಯಡ್ಸ್ ಬಂದ್ಬಿಡುತ್ತೆ ಮಧ್ಯಾಹ್ನದೊಳಗಡೆ ಪಿರಿಯಡ್ಸ್ ಬಂದಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ದಿನ ಬೆಳಿಗ್ಗೆ ಅದೇ ರೀತಿ ನೀವು ಪ್ರಿಪೇರ್ ಅನ್ನ ಮಾಡಿಕೊಂಡು ಕುಡೀರಿ ಆಲ್ಮೋಸ್ಟ್ ಇದು ಒಂದೇ ದಿನದೊಳಗಡೆ ಪಿರಿಯಡ್ಸ್ ಬರೋದಕ್ಕೆ ಸಹಕಾರಿಯಾಗಿರುತ್ತೆ ಆದ್ರೆ ಕೆಲವೊಬ್ಬರ ಬಾಡಿ ನೇಚರ್ ಡಿಫ್ರೆಂಟ್ ಆಗಿ ಇರುತ್ತೆ ಕೆಲವೊಬ್ಬರಲ್ಲಿ ತುಂಬಾ ಸ್ಟಬರ್ನ್ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅಂತವರಲ್ಲಿ 1 ಅಥವಾ 2 ದಿನ ಲೇಟ್ ಆಗಬಹುದು ಬಟ್ ನೀವು ಪ್ರತಿದಿನ ಇದನ್ನ 1-3 ದಿನಗಳು ಕಂಟಿನ್ಯೂಸ್ ಆಗಿ ಕುಡ್ತಿದ್ದೆ ಆದ್ರೆ ಇಮಿಡಿಯೇಟ್ ಆಗಿ ಪಿರಿಯಡ್ಸ್ ಬಂದ್ಬಿಡುತ್ತೆ ಒಬ್ಬೊಬ್ಬರ ಬಾಡಿ ನೇಚರ್ ಒಂದ್ ರೀತಿ ಇರೋದ್ರಿಂದ ಕೆಲವರಲ್ಲಿ ಒಂದೇ ದಿನದಲ್ಲಿ ಬರುತ್ತೆ ಕೆಲವರಲ್ಲಿ 1 ಅಥವಾ 2 ದಿನದಲ್ಲಿ ಖಂಡಿತವಾಗ್ಲೂ ಪಿರಿಯಡ್ಸ್ ಬರುವಂತ ಎಲ್ಲಾ ಚಾನ್ಸಸ್ ಇರುತ್ತೆ ಸೊ ತುಂಬಾ ಈ ಒಂದು ಇರ್ರೆಗ್ಯುಲರ್ ಪ್ರಾಬ್ಲಮ್ಸ್ ಇದೆ 3-4 ತಿಂಗಳಿಂದ ಒಂದು ಪಿರಿಯಡ್ಸ್ ಆಗ್ತಾ ಇಲ್ಲ ಅಂತ ಅನ್ನೋರು ಸಹ ಈ ಒಂದು ಡ್ರಿಂಕ್ ಅನ್ನ ಕಂಟಿನ್ಯೂಸ್ ಆಗಿ 7-10 ಡೇಸ್ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಅಲ್ಲಿ ಕುಡಿತಾ ಬಂದ್ರೆ ನಿಮ್ಮ ಇರ್ರೆಗ್ಯುಲರ್ ಪಿರಿಯಡ್ಸ್ ಎಲ್ಲ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿ ಇರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ